ಈಗ ಉಚಿತ ಬಸ್ ಮಾಡಿ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಉಚಿತ ಬಸ್ ಮಾಡಲೇಬಾರ್ದಾಯ್ತು, ನಮ್ಗೆ ಬೇಕಾಗಿಲ್ಲ. ಸಾಲಗಳು ಮಾಡ್ಕೊಂಡು ಅವ್ರಿಗೆ ನಾವು ಸಾಲ ಮಾಡಿ ಇವತ್ತು ಆಟೋಗಳು ಹಾಕಿದ್ವಿ. ಎಷ್ಟೊಂದು ಜನ ಮನೆ ತುಂಬಾ ಜನ ಎಷ್ಟೆಷ್ಟು ಇದು ಮಾಡಿರ್ತಾರೆ, ಬಟ್ ಇವತ್ತು ಎಷ್ಟೊಂದು ಜನ ಆಟೋದವ್ರು ಬೀದಿ ಬಂದಿದ್ದಾರೆ, ಊಟ ಇದೆ, ಎಷ್ಟೊಂದು ಜನ ಇದು ಮಾಡ್ತಿರ್ತಾರೆ. ಯಾಕಂದ್ರೆ ನಾವು ಆಟೋದವ್ರು ಯಾರಿಗೆ ಏನು ಮೋಸ ಮಾಡಿಲ್ಲ. ತುಂಬಾ ಕಷ್ಟ ಆಗ್ತಿದೆ ಮೇಡಮ್, ದಿನ ನಾವು ಸಾವಿರಾರು ರೂಪಾಯಿ ದುಡಿತಿರೋ, ದಿನ 200-300 ರೂಪಾಯಿ ಸ್ವಂತಗಳ ಗಾಡಿಗಳು ಹಾಕೊಂಡ್ಬಿಟ್ಟು ಅವ್ರಿಗೆ ಸಾಲ ಮಾಡ್ಕೊಂಡು ಇವತ್ತು ಮನೆ ಒಂದು ಊಟಕ್ಕೂ ತುಂಬಾ ಕಷ್ಟ ಇದೆ. ನಾವು ಓಟಾಗಿರೋದ್ರೆ ನಾವು ಹಾಕಿರೋದು ತಡಿಕೆ ಬರಕಾಗ ಈಗ ಜಿಲ್ಲಾ ಗಂಟ ಕೊಟ್ಬಿಟ್ರು. ಈಗ ಕೊಟ್ಟರೆ ಒಂದು ಕರೆಕ್ಟ್ ಆಗಿ ಬಸ್ಗಳಲ್ಲಿ ಗಂಡಸರಿಗೆ ಕುತ್ಕೊಳ್ಳಕ್ ಸೀಟ್ ಕೊಡ್ತಾ ಇಲ್ಲ. ಸಿಲಿಂಡರ್ ಕಡಿಮೆ ನೋಡಿದ್ರೆ 1200 ರೂಪಾಯಿ ಸಿಲಿಂಡರ್ ಅದ. ನಮ್ಮ ಜನಾರ್ದನ ರೆಡ್ಡಿ ಒಬ್ಬರು ಶ್ರೀರಾಮ್ ಹೋಗಿದ್ದು ದೇಶಕ್ಕೆ ಕೇಳ್ಕೊಂಡ ಡಿಕೆ ಮುಖ್ಯಮಂತ್ರಿ ಪಕ್ಕ ಮೂರ್ ತಿಂಗಳದಾಗ ಕೇಳ್ಬಿಡ್ತಾನೆ ನಮ್ಮ ರೆಡ್ಡಿ ಸರ್. ಅವರು ಏನ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಅವ್ರ ಬುದ್ಧಿ ಇದೆಯೇನೋ ಗೊತ್ತಿಲ್ಲ. ಈಗ ಉಚಿತ ಬಸ್ ಮಾಡಿ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಉಚಿತ ಬಸ್ ಮಾಡಲೇಬಾರ್ದಾಯ್ತು, ಮಾಡಿದ್ದಾರೆ ಒಳ್ಳೇದೇ, ಅದು ಬಿಟ್ಬಿಟ್ಟು ಎಲ್ಲ ಪ್ರತಿಯೊಂದು ಇದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ ನಾವೇನು ಮಾಡೋದು ಹೇಳಿ. ನಮ್ಗೆ ಬೇಕಾಗಿಲ್ಲ, ನಮಗೆ ಹೇಗಿತ್ತು ಅದೇ ರೀತಿ ಇದ್ದಿದ್ರೆ ಸಾಕಾಗಿತ್ತು ನಮಗೆ. ಬೇಡವೇ ಬೇಡ ಆ ಥರ ಎಲ್ಲ. ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಕಾಗಿತ್ತು, ಇಲ್ಲಾಂದ್ರೆ ಅಕ್ಕಿ ಕೊಡ್ತೀವಿ ಅಂದ್ರಲ್ಲ, ಅಕ್ಕಿ ಕೊಡಬೇಕಾಯ್ತು. ಅಮೌಂಟ್ ಹೆಂಗೆ ಹಾಕಬೇಕಾಯ್ತು ಕಾರ್ಡ್ ಮೇಲೆ ಇಷ್ಟಂತ. ಅವ್ರಿಗಾಗ್ತಿದೆ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಮುಂದೆ ಅವ್ರಿಗೆ ಪ್ರಾಬ್ಲಮ್ಮು, ಬಟ್ ಅವ್ರಿಗೆ ಈಗ ಏನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆಗುತ್ತೆ ಅಟ್ಲೀಸ್ಟ್ ವಯಸ್ಸಾದವ್ರಿಗೆ, ಇಲ್ಲಾಂದ್ರೆ ಸ್ಕೂಲ್ ಮಕ್ಕಳಿಗೆ, ಬಟ್ ಅಂಥವ್ರು ಬಿಟ್ಟಿದ್ರೆ ಬಟ್ ಎಷ್ಟೋ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟೊಂದು ಜನ ಬಸ್ ಫ್ರೀ ಬಿಟ್ಬಿಟ್ಟು ನಮ್ಮಂತ ಎಷ್ಟು ಆಟದವ್ರು ದಿನ 1000 ರೂಪಾಯಿ ದುಡಿತಿದ್ರು, 300 ರೂಪಾಯಿ ಹಗಲು ರಾತ್ರಿ ಕಷ್ಟಪಡ್ತಿರ್ತೀವಿ. ಸಾಲಗಳು ಮಾಡ್ಕೊಂಡು ಅವ್ರಿಗೆ ನಾವು ಸಾಲ ಮಾಡಿ ಇವತ್ತು ಆಟೋಗಳು ಹಾಕಿರ್ತೀವಿ. ಎಷ್ಟೊಂದು ಜನ ಮನೆ ತುಂಬ ಜನ ಎಷ್ಟೆಷ್ಟು ಇದು ಮಾಡಿರ್ತಾರೆ, ಬಟ್ ಇವತ್ತು ಎಷ್ಟೊಂದು ಜನ ಆಟದವ್ರು ಬೀದಿ ಬಂದಿದೆ, ಊಟ ಇದೆ, ಎಷ್ಟೊಂದು ಜನ ಇದು ಮಾಡ್ತಿರ್ತಾರೆ. ಇವ್ರು ಇಷ್ಟವನ್ನ ಬಸ್ಗಳು ಫ್ರೀ ಬಿಟ್ಬಿಟ್ಟು ನಾವು ಜನ ಆಯ್ಕೆ ಮಾಡ್ಕೊಳ್ಳೋದು ಇವ್ರನ್ನ, ಇವ್ರು ಆಯ್ಕೊಂಡು ನಮಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಪ್ರತಿಯೊಬ್ಬರು ಆಟದವ್ರುಗಳು ಅಷ್ಟೇ. ಯಾಕಂದ್ರೆ ನಾವು ಆಟದವ್ರು ಯಾರಿಗೂ ಏನು ಮೋಸ ಮಾಡಿಲ್ಲ, ನಮ್ಮ ಪ್ರವಾಹ ಎಲ್ಲರೂ ಕರೆಕ್ಟಾಗಿ ಇದು ಮಾಡಿದ್ವಿ. ಅಂಥದ್ರೆ ಇವರು ಎಲೆಕ್ಷನ್ ಎಮ್ ಎಲ್ಎಗಳೆಲ್ಲ ನಮ್ಮಂಥ ಆಟದ್ರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದನ್ನು ಆದಷ್ಟು ದಯವಿಟ್ಟು ಸ್ವಲ್ಪ ಕ್ಲೇಮ್ ಹಾಕ್ಕೊಡಿ ಮೇಡಮ್. ಯಾಕಂದ್ರೆ ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗ್ತಿದೆ, ದಿನ 300-400 ರೂಪಾಯಿ ದುಡ್ಕೊಂಡು ಮನೆಗೆ ಜೀವನ ಮಾಡೋಕ್ಕಾಗಲ್ಲ, ತುಂಬ ಕಷ್ಟದಲ್ಲಿದೆ ಮೇಡಮ್. ಬಟ್ ದಯವಿಟ್ಟು ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್, ಸ್ವಲ್ಪ ಆದಷ್ಟು ನಮಗೆ ಮೇಡಮ್. ಮೇಡಮ್ ಸರ್ಕಾರ ಏನು ಮಾಡುತ್ತೆ ನೋಡ್ಬೇಕು ಮೇಡಮ್, ಸರ್ಕಾರದ ಮೇಲೆ ಇದೆ. ಯಾಕಂದ್ರೆ ನಮ್ಮಂಥವ್ರ ಮೇಲೆ ಆಟದ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ದಯವಿಟ್ಟು ಅದನ್ನು ಸ್ವಲ್ಪ ಇದು ಮಾಡಕ್ಕೆ ಹೇಳ್ರಿ. ತುಂಬ ಕಷ್ಟ ಆಗ್ತಿದೆ ಮೇಡಮ್, ದಿನ ನಾವು 1000 ರೂಪಾಯಿ ದುಡಿತಿರೋ, ದಿನ 200-300 ರೂಪಾಯಿ ಸ್ವಂತಗಳ ಗಾಡಿಗಳು ಹಾಕೊಂಡ್ಬಿಟ್ಟು ಅವರು ಸಾಲ ಮಾಡ್ಕೊಂಡು ಇವತ್ತು ಮನೆ ಒಂದು ಊಟಕ್ಕೂ ತುಂಬ ಕಷ್ಟ ಇದೆ. ಬಟ್ ಸರ್ಕಾರ ಕೇಳೋದೊಂದೇ, ಬಟ್ ಆದಷ್ಟು ನಮ್ಮಂತ ಒಂದು ಆಟದವ್ರಿಗೆ ಏನಾರೋ ಒಂದು ಹೆಲ್ಪ್ ಮಾಡಕ್ಕೆ ಹೇಳಿ ಮೇಡಮ್. 5 ಘೋಷಣೆಯಲ್ಲಿ ಒಂದು ಘೋಷಣೆ ಹೇಳ್ತೀನಿ, ಬೇಜಾರು ಮಾಡ್ಕೊಡಿ. ನಾನು ಕೇರ್ಪಡೆಯಿಂದ ಇಲ್ಲಿಗೆ ಬಂದಿರೋದ್ರ ಹತ್ರ ನೈಟು ಟ್ರೈನು ತಿರುಗಿ ವಾಪಸ್ ಹೋಗ್ಬೇಕಾದ್ರೆ 11 ಗಂಟೆಗೆ ಇದಾಯ್ತು ಸ್ಟ್ಯಾಂಡು. ಈಗ ಟ್ರೈನ್ ಟಿಕೆಟ್ ಕೊಡತ್ತ ಮಲ್ಗಕ್ಕೆ ಜಾಗ ಕೊಡ್ಬೇಕು ತಾನೆ. ಈಗ ಪಾಪ ಮಕ್ಕಳು ಎತ್ಕೊ ಬಂದರೆ ಅಳ್ತಾ ಇದ್ದಾರೆ, ಪೊಲೀಸ್ನವ್ರು ಒಡದಿ ಕಡೆ ಕಳಿಸ್ಬಿಟ್ಟು ಇದು ಮಾಡ್ತಾರೆ, ಅಲ್ಲಿ ಗುಮ್ ಕಟ್ಕೊಂಡು ಅಥವಾ ಕಳ್ತನ ಮಾಡ್ತಾರೆ. ಅದನ್ನು ಏನು ತಪ್ಪಿಸ್ಬೇಕು ಅದರ ನೋಡಿದ್ರೆ ಪರಿಸ್ಥಿತಿ ಒಡಿತಾರೆ ನೋಡಿದ್ರೆ. ಅಲ್ಲಿ ಕುಡಿದ್ಬಿಟ್ಟು ಬಂದು ಎಷ್ಟೋ ಜನ ಕಳ್ತನ ಮಾಡ್ಕೋಯ್ತಾರೆ, ಅದರ 4 ಜನ ಕಳ್ತನ ಮಾಡಿದ್ದಾರೆ, ಅವತ್ತು ತಪ್ಪಿಸ್ಬೇಕು. ಸರ್ಕಾರ ನೀವು ಹೆಂಗಿರೋರಿಗೆ ತಗೋಬೇಕು, ಸರ್ಕಾರ ಹಂಗಿರೋರಿ ತಗೊಳ್ದ ನೀವೇನು ತಗೊಂಡಿರಿ, ಫೋನ್ ಇಟ್ಕೊಂಡು ನೀವು ಮಾತಾಡ್ಕೋತೀರಿ. ಅಣ್ಣ ನಾವು ಓಟ್ ಹಾಕಿದ್ವಿ, ಈಗ ನಾವು ಓಟ್ ಹಾಕಿರೋದ್ರೆ ನಾವು ಹಾಕಿರೋದು ಒಂದು ಓಟ್ ಈಗ ಅವ್ರನ್ನ ತಡಿಕೆ ಬರೋಕ್ಕಾಗಲ್ಲ ಸರ್ಕಾರ. ಅದು ಈಡೇರಿಸ್ತಾರೆ ಅಂತ ನಾವು ಈಡೇರಿಸ್ಲೇಬೇಕಾದ ಪಾಪ ಅದ್ರ ರೈತರುಗಳು ನೋಡಿದ್ರೆ ಈಡೇರಿಸ್ಲೇಬೇಕಾದ. ಈಗ ರಾತ್ರಿ ಮಳೆ ಊದಿದ್ರೆ ಏನು ಮಾಡ್ತಾರೆ, ಮಕ್ಕಳು ಕಟ್ಕೊಂಡು ಹೊರಗಡೆ ಕೂರಿಸ್ತಾರಲ್ಲ ಹಂಗೆ ಮಕ್ಕಳುಗಳಿರ್ತವೆ ರಾತ್ರಿ, ಎಷ್ಟೋ ಜನ ಅಳ್ತಾ ಕೂತವ್ರೆ. ಯಾರು ಅದು ಮುಂದಿನ ಸರ್ಕಾರ ಮುಂದೆ ಈಗ ಸರ್ಕಾರ ಏನಾಯ್ತದೆ, ಈಗ ಬಂದಿರೋದು 2 ತಿಂಗಳಾಗದೆ, ಮುಂದಕ್ಕೆ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು 5 ಇದು ಕೊಟ್ಟವ್ರಲ್ಲ, ಅದು 5 ಕೊಟ್ಟಾದ್ಮೇಲೆ ಏನಂತ ಗೊತ್ತಾಯ್ತದೆ. ಈಗ ಗೆಲ್ಲಾ ಗಂಟೆ 5 ಇದು ಕೊಟ್ಬಿಟ್ರು, ಈಗ ಕೊಟ್ಟಿರೋದೆ ಒಂದು ಕರೆಕ್ಟಾಗಿ. ಹಾಂ ಇನ್ನೂ 2 ಆಗಿಲ್ಲ, 2 ಒಂದನೇ ತಾರೀಕು ಅಂತ ಹೇಳಿದ್ರು ಕರೆಂಟ್ ಚಾರ್ಜ, ಅದನ್ನ ನೀವು ಕರೆಕ್ಟಾಗಿ ಅವರ ಬಗ್ಗೆ ಇರಲಿಲ್ಲ. ಜನರಿಗೆ ಅವಶ್ಯಕತೆ ಐತೆ ಅದರದೆಲ್ಲ ಫ್ರೀ ಘೋಷಣೆಗಳು ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಆಗಿದೆ. ಅದು ಅಲ್ಲ ಜನರಿಗೆ ಅವಶ್ಯಕತೆ ಐತೆ, ಅವಶ್ಯಕತೆ ಐತೆ. ಹಾಂ ಓಕೆ, ಬೇಕು ಅಂತೀರ ಜನರಿಗೆ ಇದೆಲ್ಲ. ಹಾಂ ಬಸ್ಗಳಲ್ಲಿ ಗಂಡಸರಿಗೆ ಕುತ್ಕೊಳ್ಳೋಕೆ ಸೀಟ್ ಕೊಡ್ತಾ ಇಲ್ಲ. ಹಾಂ ಅವರು ನಮ್ಮದು ಸೀಟು ನಮ್ಮದು ಸೀಟು ಅಂತಾರೆ, ಫ್ರೀ ಕೊಡ್ತಾವ. ಹಾಂ ಅವ್ರು ಇಳಿಸ್ತಾವ್ರೆ, ಅದು ಬಸ್ ಚಾರ್ಜ್ ಇದು ಮಾಡೋದ. ರೈತರಿಗೆ ಒಂದು ಸಿಲಿಂಡ್ರಿಗೆ ಕಡಿಮೆ ಮಾಡೋರು 1200 ರೂಪಾಯಿ ಸಿಲಿಂಡರ್ ಅದೇ, ಸಿಲಿಂಡ್ರ್ ಕಡಿಮೆ ಮಾಡೋರು 1500 ರೂಪಾಯಿ, ಅದು ಪ್ರತಿ ಮನೆಗೂ ಆಗೋದು. ಈಗ ನನ್ನ ಹೆಂಡತಿ ಕೂರಿಸ್ಕೊಂಡು ನಾನು ಕೇರ್ಪಡೆಗೆ ಹೋಗ್ತೀನಿ, ಪೆಟ್ರೋಲ್ 100 ರೂಪಾಯಿ ಅದೇ 50 ರೂಪಾಯಿ ಮಾಡೋರು,
ಇಬ್ಬರು ಗಂಡ ಇರ್ತಿರೋ ಹೋಗ್ತಿಲ್ವ ಜೊತೆಲಿ. ಈಗ ಮಂಡ್ಯದಲ್ಲಿ ಬಟ್ಟೆ ತಗೊಳ್ಳಿ ಅಂದ್ರೆ ಬೆಂಗಳೂರಿಗೆ ಹೋಗ್ತಿನಿ ಅಂತಾರೆ ಬಸ್ ಸರ್ ಫ್ರೀ ಅದಲ್ಲ. ಜನಾರ್ದನ್ ರೆಡ್ಡಿ ಬಳ್ಳಾರಿ ನಮ್ದು ಓಟ್ ಹಾಕಿ ಬಂದಿದ್ದೀವಮ್ಮ. ಜನಾರ್ದನ್ ರೆಡ್ಡಿ ಕಾಲಿಟ್ಟನ ಸಿದ್ದರಾಮಯ್ಯ 3 ತಿಂಗಳ ಒಳಗಡೆ ಬೀಳುತ್ತ. ನಮ್ಮ ರೆಡ್ಡಿ ಒಬ್ಬ ಸಾಕ, ಒಬ್ಬನೇ ನಮ್ಮ ಜನಾರ್ದನ್ ರೆಡ್ಡಿ ಒಬ್ಬರೇ. ಶ್ರೀರಾಮ್ಲ ಹೋಗಿದ್ದು ಬೇಸತ್ತೆ. ನಮ್ಮ ರೆಡ್ಡಿ ಮಾತ್ರ ಕೆಡತನ ಡಿ ಕೆ ಮುಖ್ಯಮಂತ್ರಿ ಪಕ್ಕ ಅಮ್ಮ. 3 ತಿಂಗಳದಾಗ ಕೆಡಬಿಡ್ತಾನೆ ನಮ್ಮ ರೆಡ್ಡಿ. ಸುಮ್ಕಿದನ ಸುಮ್ಕಿದ್ದು ಪಕ್ಕ ಮತ್ತೆ